Hi friends, welcome back to my channel. ಇವತ್ತಿನ ವಿಡಿಯೋದಲ್ಲಿ ಹೂ ಗಿಡಗಳಲ್ಲಿ ತುಂಬ ಹೂ ಬರಲಿಕ್ಕೆ ಇರುವ ಒಂದು ಲಿಕ್ವಿಡ್ ಫರ್ಟಿಲೈಸರನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನಿಮಗೆ ಈ ಫರ್ಟಿಲೈಸರ್ ಯಾವ ಗಿಡಕ್ಕೆ ಬೇಕಿದ್ರೂ ಯೂಸ್ ಮಾಡ್ಬೋದು, ವೆಜಿಟೇಬಲ್ ಪ್ಲ್ಯಾಂಟಿಗೆ ಯೂಸ್ ಮಾಡ್ಬೋದು, ಫ್ಲವರ್ ಪ್ಲ್ಯಾಂಟಿಗೆ ಯೂಸ್ ಮಾಡ್ಬೋದು. ತುಂಬ ಅಂದರೆ ತುಂಬ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಜೀರೋ ಕಾಸ್ಟ್ ಫರ್ಟಿಲೈಸರ್ ಇದು. ನಾನಿದು ಯೂಸ್ ಮಾಡಿ ನನಗೆ ತುಂಬ ಒಳ್ಳೆ ರಿಸಲ್ಟ್ ಸಿಕ್ಕಿದೆ, ಹಾಗಾಗಿರುವ ಕಾರಣ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತಾ ಇರೋದು. ಇಲ್ಲಿ ನೋಡಿ, ನನಗೆ ಇಲ್ಲಿ ಗುಲಾಬಿ ಗಿಡದಲ್ಲಿ ಎಷ್ಟು ಗುಲಾಬಿ ಹೂ ಆಗಿದೆ ಅಂತ, ಮತ್ತು ಟೆನ್ ಫ್ಲವರ್ ಇದೆಯಲ್ಲ ಅದಕ್ಕೆ ಕೂಡ ಇದು ಯೂಸ್ ಮಾಡ್ಬೋದು. ಎಲ್ಲ ಥರ ಪ್ಲ್ಯಾಂಟಿಗೂ ಈ ಒಂದು ಫರ್ಟಿಲೈಸರ್ ಯೂಸ್ ಮಾಡ್ಬೋದು. ಈ ಫರ್ಟಿಲೈಸರ್ ಯೂಸ್ ಮಾಡಿದರೆ ನಮಗೆ ಪ್ಲ್ಯಾಂಟೆಲ್ಲ ಒಳ್ಳೆ ಹೆಲ್ತಿಯಾಗಿರುತ್ತೆ, ಮತ್ತು ಆಗುವ ಹೂ ಎಲ್ಲ ತುಂಬ ದೊಡ್ಡದಿರುತ್ತೆ. ಎಲ್ಲರ ಮನೆಯಲ್ಲೂ ಈ ಒಂದು ಲಿಕ್ವಿಡ್ ಫರ್ಟಿಲೈಸರ್ ಇದ್ದೇ ಇರುತ್ತೆ. ಈ ಫರ್ಟಿಲೈಸರ್ ಯೂಸ್ ಮಾಡಿ ನನಗೆ ಇಲ್ಲಿ ನೋಡಿ ಗುಲಾಬಿ ಗಿಡದಲ್ಲಿ ಎಷ್ಟು ದೊಡ್ಡ ಗುಲಾಬಿ ಹೂ ಆಗಿದೆ ಅಂತ, ತುಂಬ ಹೂ ಆಗುತ್ತೆ. ಮತ್ತು ಸೇವಂತಿ ಗಿಡಕ್ಕೂ ಕೂಡ ಇದು ತುಂಬ ಒಳ್ಳೆಯದು. ಸೇವಂತಿಗೆ ಗಿಡದಲ್ಲಿ ಕೂಡ ತುಂಬ ದೊಡ್ಡ ದೊಡ್ಡ ಹೂ ಆಗುತ್ತೆ. ನಮ್ಮ ಲಿಕ್ವಿಡ್ ಫರ್ಟಿಲೈಸರ್ ಬೇರೆ ಏನೂ ಅಲ್ಲ ಫ್ರೆಂಡ್ಸ್, ನಾವು ಅಕ್ಕಿ ತೊಳೆದಿರುವ ನೀರು. ಇದು ತುಂಬ ಒಳ್ಳೆ ಫರ್ಟಿಲೈಸರ್ ಫ್ರೆಂಡ್ಸ್. ಯಾವ ಅಕ್ಕಿಯ ನೀರು ಬೇಕಿದ್ದರೂ ನಮಗೆ ತಗೊಳ್ಬೋದು. ಬೆಳ್ತಕ್ಕಿಯ ನೀರು ಬೇಕಿದ್ದರೆ ತಗೊಳ್ಬೋದು, ಅಥವಾ ಕುಚ್ಚಲಕ್ಕಿಯ ನೀರು ಬೇಕಿದ್ದರೂ ತಗೊಳ್ಬೋದು. ಯಾವುದಾದ್ರೂ ತೊಂದರೆ ಇಲ್ಲ. ನಾವು ಅನ್ನ ಇಡುವಾಗ 3 ಅಥವಾ 5 ಸಲ ನಾವು ಅಕ್ಕಿ ತೊಳಿತೀವಲ್ಲ, ಆ ನೀರು ಒಂದು ಪಾತ್ರದಲ್ಲಿ ಈ ಥರ ಹಾಕಿ ಇಡಿ. ಈ ಥರ ತೆಗೆದಿಟ್ಟಿರುವ ಅಕ್ಕಿ ತೊಳೆದ ನೀರನ್ನು ನಮಗೆ ಸಂಜೆ ಈ ಥರ ಫ್ಲವರ್ ಪ್ಲ್ಯಾಂಟಿಗೆ ಮತ್ತು ತರಕಾರಿ ಗಿಡಕ್ಕೆ ಎಲ್ಲ ಹಾಕ್ಕೊಡ್ಬೋದು. ಒಂದು ಗ್ಲಾಸು ಒಂದು ಗಿಡಕ್ಕೆ ಹಾಕಿದರೆ ಸಾಕು. ಒಂದೇ ವಾರದಲ್ಲಿ ನಿಮಗೆ ಇದರ ರಿಸಲ್ಟ್ ಗೊತ್ತಾಗುತ್ತೆ. ಗಿಡ ಎಲ್ಲ ತುಂಬ ಹೆಲ್ತಿಯಾಗಿ ಬರುತ್ತೆ, ತುಂಬ ಹೂ ಕೂಡ ಬರುತ್ತೆ. ಯಾವ ರೀತಿಯಲ್ಲಿ ಇರುವ ಪ್ಲ್ಯಾಂಟಿಗೂ ಇದು ಹಾಕ್ಕೊಡ್ಬೋದು ಫ್ರೆಂಡ್ಸ್. ಖಂಡಿತ ಒಮ್ಮೆ ಟ್ರೈ ಮಾಡಿ ನೋಡಿ, ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಿಮ್ಮ ರಿಸಲ್ಟು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದೇ ಒಂದು ಲೈಕ್ ಮಾಡಿ, ಮತ್ತು ಫ್ರೆಂಡ್ಸಿಗೆ ರಿಲೇಟಿವ್ಸಿಗೆ ಎಲ್ಲ ವಿಡಿಯೋ ಒಮ್ಮೆ ಶೇರ್ ಮಾಡಿ ಫ್ರೆಂಡ್ಸ್. ಯಾರಾದರೂ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.